ಬೆಂಗಳೂರಿನ ಕೇಂದ್ರೀಯ ತಂತ್ರಜ್ಞಾನ ಉತ್ಪಾದನಾ ಸಂಸ್ಥೆ ಸಿಎಂಟಿಐನ ವಜ್ರ ಮಹೋತ್ಸವಕ್ಕೆ ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ ಮತ್ತು ರಾಜ್ಯ ಸಚಿವ ಕೃಷ್ಣಪಾಲ್ ಗುರ್ಜಾರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಿಎಂಟಿಐನ ಅಧ್ಯಕ್ಷ ವಿಕೆ ಸಾರಸ್ವತ್ ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ನಂತರ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ ಆತ್ಮನಿರ್ಭರ ಭಾರತದಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ದೇಶದ ಭವಿಷ್ಯಕ್ಕಾಗಿ ಯುವಜನರನ್ನು ಉದ್ಯಮ ವಲಯದಲ್ಲಿ ಉತ್ತೇಜಿಸಬೇಕಿದೆ, ಇದಕ್ಕೆ ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆತ್ಮನಿರ್ಭರ ಭಾರತದ ಅನುಷ್ಠಾನದಲ್ಲಿ ಇಸ್ರೋ, ಡಿಆರ್ಡಿಒ ಸೇರಿದಂತೆ ಹಲವು ಸಂಸ್ಥೆಗಳು ಮಹತ್ವದ ಪಾತ್ರ ವಹಿಸಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಭವಿಷ್ಯದಲ್ಲಿ ದೇಶವು ತಂತ್ರಜ್ಞಾನದ ಮೂಲಕವೇ ಮುನ್ನಡೆಯಲಿದೆ, ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು. ಆಸೆ 25-30 ಸಾಲ ಪಹಲೆ ಮೋದಿ ಕಾ ಅವತಾರ ಹೋಗಿ ಅವತಾರ 40 ಸಾಲ ಪಹಲೆ ತೋ ಯೇ ಸಿಎಂಟಿಐ ಔರ್ ಕಹಾನ್ ಲೇ ಜಾತಾ ದೇಶ್ ಕೋ ಜಿಸ್ಕೆ ಲಿಯೆ ಸಪ್ನೆ ಹಮಾರೆ ಲೋಗೋ ನೇ ದೇಖಾ ಥಾ. ಸಿಎಂಟಿಐ ನಡೆದು ಬಂದ ಹಾದಿಯ ಕುರಿತು ಕಿರುಚಿತ್ರವನ್ನು ಪ್ರದರ್ಶಿಸಲಾಯಿತು.